ಇನ್ನು ವೃಷಭ ರಾಶಿಯವರು, ವೃಷಭ ರಾಶಿಯವ್ರಿಗೆ ಏನಪ್ಪ ಅಂತಂದರೆ ಶನಿ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ದಶಮಾದಿ ಸ್ಥಾನದಲ್ಲಿ ನಿಮಗೆ ವಕ್ರಿಯಾಗಿರೋದ್ರಿಂದ ಕೆಲಸಗಳಲ್ಲಿ ಬದಲಾವಣೆ, ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ಏರುಪೇರು ಅಂತಂದರೆ, ಅಂದರೆ ಕೆಲವರಿಗೆ ಏರು ಅಂತಂದರೆ ಏನು, ಸಡನ್ನಾಗಿ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅವ್ರಿಗೆ ಇನ್ಕ್ರಿಮೆಂಟ್ ಸಿಗ್ಬೋದು, ಕೆಲವರಿಗೆ ಪ್ರಮೋಷನ್ನು ಸಿಗ್ಬೋದು, ಕೆಲವರಿಗೆ ಇರೋವಂಥ ಜಾಗದಿಂದ ಟ್ರಾನ್ಸ್ಫರ್ ಆಗ್ಬೋದು, ಅಂದರೆ ಪ್ರಮೋಷನ್ನು ಸಿಕ್ಕಂಥ ಖುಷಿ ಇದ್ದರೆ ಜಾಗ ಬದಲಾವಣೆ ಆಗುತ್ತಲ್ಲ. ಕೆಲವ್ರಿಗೆ ಏನು ಅಂತಂದರೆ ಬೆಂಗಳೂರಲ್ಲೇ ಬೇಕು ಅಂತ, ನಾವು ಒಂದಷ್ಟು ಜನ ನೋಡಿರ್ತೀವಿ ಏನು ಅಂದರೆ ಬೆಂಗಳೂರಲ್ಲೇ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಬೆಂಗಳೂರಲ್ಲೇ ಇನ್ಸ್ಪೆಕ್ಟ್ರು ಆಗಿರ್ತಾರೆ, ಬೆಂಗಳೂರಲ್ಲೇ ಎ ಸಿ ಪಿನೂ ಆಗ್ಬಿಡ್ತಾರೆ. ಆದರೆ ನಿಯಮದ ಪ್ರಕಾರ ಏನು ಅಂದರೆ ಜಾಗ ಬದಲಾವಣೆ ಆಗಬೇಕು ಅಂತಿದೆ, ಆದರೆ ಅವ್ರು ಅದೆಲ್ಲ ಮಾಡಲ್ಲ, ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಇರ್ತಾರೆ. ಆಮೇಲೆ ಬಂದು ಜ್ಯೋತಿಷ ಸುಳ್ಳು, ಜ್ಯೋತಿಷ ಸರಿ ಇಲ್ಲ ಅಥವಾ ಜ್ಯೋತಿಷದ ಫಲ ಸಿಗ್ತಿಲ್ಲ ಅಂತ, ಅವ್ರ ಜಾತಕದ ಪ್ರಕಾರ ಮಗು ಆಗಬೇಕು ಅಂತಿದೆ, ಆದರೆ ಅವರು ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಜ್ಯೋತಿಷನ ಕನ್ಸಲ್ಟ್ ಮಾಡಿರಲಿಲ್ಲ. ಜೊತೆಗೆ ಒಂದು 30-40% ಒಳ್ಳೆ ಕೆಲಸ ಮಾಡಿದರೂ ಕೂಡ ಕಾನೂನು ಗೊತ್ತು ಅನ್ನೋ ಒಂದೇ ದೃಷ್ಟಿಯಿಂದ ಕೆಲವರು, ನಾನು ಹೇಳ್ತಿರೋದು, ಅವ್ರವ್ರಿಗೆ ಬೇಕಾದಂಗೆ ಫೇವರ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಯಾರ್ಯಾರಿಗೆ ಅನ್ವಾಂಟೆಡ್ ಫೇವರ್ ಮಾಡ್ತಿರೋ ಆ ಕರ್ಮಗಳನ್ನು ನೀವೇ ಅನುಭವಿಸ್ಬೇಕು. ಅದಕ್ಕೋಸ್ಕರನೇ ಒಬ್ಬರಿಗೇನಾದರೂ ಒಳ್ಳೇದು ಮಾಡೋದಿದ್ರೆ ಅಥವಾ ಒಬ್ಬರು ಸಹಾಯ ಮಾಡೋದಿದ್ರೆ ಯಾವ ಉದ್ದೇಶ ಮತ್ತು ಅವ್ರ ಯೋಗ್ಯತೆ ಏನು ಮತ್ತು ಅವ್ರು ಯಾವ ಕಾರಣಕ್ಕಾಗಿ ಈ ನಿಮ್ಮ ಹತ್ರ ಫೇವರ್ ತಗೊಳ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಯಾಕೆ ಎಷ್ಟೋ ಸಲ ಫಲಗಳು ಕೊಡಲ್ಲ ಅನ್ನೋದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಇದು ವೃಷಭ ರಾಶಿಯವರು. ಈಗ ನೀವೇನಾದರೂ ಸ್ವಲ್ಪ ಯಾ ಮಾಡಿದ್ರೆ ಜೀವನ ಪೂರ್ತಿ ನೀವು ಒಂಟಿಯಾಗೇ ಇರಬೇಕಾಗುತ್ತೆ. ಹಾಗಾಗಿ ಒಂಟಿತನ ಅಂತಂದರೆ ಕೇವಲ ಯಾರೂ ಇಲ್ಲದೆ ಇರೋದಂತಲ್ಲ, ಎಲ್ಲ ಇದ್ದು ಯಾರೂ ನಿಮ್ಮನ್ನು ಗೌರವಿಸದೇ ಇರೋವಂಥ ಸ್ಥಿತಿ ಬರಬಹುದು. ಹಾಗಾಗಿ ವೃಷಭ ರಾಶಿಯವರು ಸ್ವಲ್ಪ ಹುಷಾರಾಗಿರಿ, ಜೊತೆಗೆ ನಿಮ್ಮ ಅತಿಯಾದ ಪರಾಕ್ರಮದಿಂದ ಸಮಸ್ಯೆಗಳಿಗೆ ಸಿಲುಕೊಳ್ಳುವಂತಹ ಅವಕಾಶ ಇರುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.